मामा। अविनाश करकोंड होगी। मामा नोडू, मामा नोड नेले होतला। नान येली तो बरला, तने बिट बिडी प्लीज मामा। सला नोडू मामा, वन सला कंटे नोडू प्लीज। नान बरला नन मामा। मेका स्वल्प सुम्ने निल्तिया सीरे नंग जार होता है मुद्दु मुद्दु सीरे उड़ता अदे अस्ट नन थर आगे अते अपित काल सिगाको नं बिद्रे भय आगते पिन हाक्ता मेग ऐनू आगल अते सीरे बदलू चूड़ीदार हाकोटी सरी हो कणे इश् दिन सीरे सीरे अंत कन्वर्सो चूड़ीदार अंतिया निना फेरवेल पार्टी बेरे टाइम आलू बंदर अद हेगे निन्टेलू हर स्वल्प नीन सूम्ने मुग्दे हे नन याको तुम्बा नाचिके आगे नाचक्रे नू मुद्दा कणस्तिया। हाय मेगा, वाव हीरोइन तर कणस्ता इदिया इवळ मुंदे नावेल्ल दृष्टि गोंबेगळ तर आगोद्वल्ले साकु सुम्मनिरे इन्नु मेकअप मुगदिल्वल्ले निंदु अदागोदक्के इन्नेष्टु होत्तु बेकु ई सिंधु कै इट्रे हत्ते निमिषद केलस मेगा इदु इंपोर्टेड किट गोत्ता हौदा नोड्ता इरु इन हत्ते निमिषदल्लि नम्म मेगा हेगे काण्ताळे अंत चिकम्म नंगे मेकअप एल्ल बेड याके हागंतिया नानु यावत्तू मेकअप माड्कोंडे इल्ल अकस्मात् एडवट आगिबिट्रे एल्ल नगो हागे आगबारदु ई निन्न चिकम्म इरुवाग नीन् याके हेदर्कोतिया निन्ने ना गोंबे तर रेडि माड्तीनि नोड्ता इरु लिपस्टिक कोडि अदू हाक्तिनि ಅದಕ್ಕೆ ಮುದ್ದ ಕಾಣ್ತಿದಾಳಲ್ಲ ತುಂಬಾ ಲಕ್ಷಣ ಕಾಣಿಸ್ತಿದಾಳೆ ನಮ್ಮ ಮೇಗ ಲಡ್ಡು ಲಡ್ಡು ತರ ಕಾಣಿಸ್ತಾ ಇದಾಳೆ ನೋಡ್ತಾ ಇದ್ರೆ ನೋಡ್ತಾನೆ ಇರಣ ಅನ್ಸುತ್ತೆ ಅಲ್ವಾ ಅದಕ್ಕೆ ಅತ್ತಿಗೆ ಇದ್ದಿದ್ರೆ ಇವಳು ನೋಡಿ ಎಷ್ಟು ಸಂತೋಷ ಪಟ್ಟಿರೋರೋ ಏನೋ ಏ ಏನೇ ಮಾಡ್ತಿದ್ಯಾ ಯಾಕೆ ಲಿಪ್ಸ್ಟಿಕ್ ಒರೆಸ್ತಾ ಇದ್ದೀಯಾ ಮೇಗ ಅಪ್ಪ ಏನಾದ್ರು ನೋಡ್ಬಿಟ್ರೆ ಅಪ್ಪ ಕೋಪ ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕಮ್ಮ ಅವರಿಗಿಂತದಲ್ಲ ಇಷ್ಟ ಆಗೋದಿಲ್ಲ ನೋಡು ಮೇಗ ಅಪ್ಪ ನೋಡಿದ್ರೆ ತಾನೆ ಅವರು ಕಾಣದೇ ಇರೋ ಹಾಗೆ ಬೇಗ ಹೊರಟು ಬಿಡು ಹೌದು ಮೇಗ ನಡಿ ಮೊದಲು ಹೇಳ್ ಬಾ ಅತ್ತೆ ಅತ್ತೆ ಈ ಸೀರೆ ಬಿಚ್ಚೋಗೋದಿಲ್ಲ ತಾನೆ ಮೋತಾಯಿ ಪಿನ್ ಫ್ಯಾಕ್ಟರಿನೆ ತನ್ನ ನಿಮ್ಮ ಮೇಲೆ ಸುರ್ತಿದೀನಿ ಮೇಗ ಸೀರೆ ಹರಿದ್ರು ಸೀರೆ ಬಿಚ್ಚಲ್ಲ ಹೇಳು ಹೇಳ್ ಮೊದಲು ಹೇಳಮ್ಮ ಮೇಗ ಅಪ್ಪ ರೂಮ್ ಅಲ್ಲಿ ಇದ್ದಾರೆ ನೀವು ಬೇಗ ಹೊರಟು ಬಿಡಿ हेलो हेलो सुमति ಏನಂತ ಹೇಳು ರೀ ಸ್ವಾತಿ ನಮ್ಮನ್ನೆಲ್ಲ ಬಿಟ್ಟು Thank you.
ಧೈರ್ಯ ತಂದ್ಕೋ. ಹುಷಾರು ಮೇಘ, ಬೇಗ ಬಂದ್ಬಿಡು. ಬಾಯ್ ಮೇಘ. ಎಲ್ಲಿ ಹೋಗ್ತಿದ್ದಾಳೆ? ಅಣ್ಣ, ಮೇಘನ್ ಸ್ಕೂಲ್ನಲ್ಲಿ ಫೇರ್ವೆಲ್ ಪಾರ್ಟಿ ಇದೆ, ಅದಕ್ಕೆ ಹೋದ್ಲಣ್ಣ. ಪಾರ್ಟಿನ ಅಲ್ಲೇ ನಿಂತ್ಕೊಳ್ಳೋದಕ್ಕೆ ಹೇಳ ಅವಳಿಗೆ. ರೀ ರೀ, ಏನ್ ಸುಮತಿ? ಮೇಘನ್ನ ತಡಿಬೇಡ್ರಿ. ಏನ್ ಹೇಳ್ತಾ ಇದ್ದೀನಿ ನಾ? ಹೋಗ್ಬಿಟ್ಟು ಬರ್ಲಿ ಅವಳು. ನನ್ನ ಮಾತನ್ನ ಸ್ವಲ್ಪ ಕೇಳಿ ದಯವಿಟ್ಟು. ಅಲ್ಲ ಸುಮತಿ, ಈ ಸಮಯದಲ್ಲಿ ಅಲ್ಲಿ ಸ್ವಾತಿ. ಸ್ವಾತಿನೇ ನನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ಯಾವುದೇ ಕಾರಣಕ್ಕೂ ನಮ್ಮ ಕಷ್ಟ ನಷ್ಟಗಳನ್ನ ಮಕ್ಕಳ ಮೇಲೆ ಹೇರ್ಬಾರ್ದು. ಅವ್ರ ಸಂತೋಷನ ಅವ್ರಿಗೆ ಅನುಭವಿಸೋಕೆ ಬಿಟ್ಬಿಡ್ಬೇಕು ಅಂತ. ಏನ್ ಸುಮತಿ? ಗೋಕರ್ಣದಲ್ಲಿ ಅವಳ ಅಸ್ಥಿನ ವಿಸರ್ಜನೆ ಮಾಡಬೇಕು ಅಂತ ಅವಳು ಕೊನೆ ಆಸೆ ಆಗಿತ್ತು. ಅದಕ್ಕೆ ಬೇಕಾದ ಏರ್ಪಾಡ. ನಾನು ಬೆಂಗಳೂರಿಗೆ ಬರ್ತಿದ್ದೇನೆ. ಸ್ವಾತಿ ಹೋಗ್ಬಿಟ್ಲು. ಮೀನಾಕ್ಷಿ, ಪಶುಪತಿ ಬರೋದಕ್ಕೆ ಸಿಂಧು, ಮೇಘ ಬಂದ್ಮೇಲೆ ಅವಳಿಗೂ ವಿಷಯ ಹೇಳು. ಬಹುಶಃ ಇದ್ ನಾನ್ ನೆಡೋ ಕೊನೆ ಗಿಡವೇನೋ ಅಕ್ಕ. ಸಮಯ ಅನ್ನೋದಿದೆಯಲ್ಲ, ನಮ್ಮ ಜೀವನದಿಂದ ಏನೆಲ್ಲ ಕಿತ್ಕೊಂಡ್ಬಿಡುತ್ತಲ್ಲ. ನೀನ್ ಕ್ಷಮಿಸೋವರೆಗೂ ನನ್ ಕಾಯೋ ಅಷ್ಟು ಸಮಯ ಇಲ್ಲ. ನನ್ನನ್ನ ಇವತ್ತೇ ಕ್ಷಮಿಸ್ಬಿಡು ಅಕ್ಕ. ಜೀವನ ಅನ್ನೋದಿದೆಯಲ್ಲ, ಅದು ಸಾವು ಮತ್ತೆ ಬದುಕಿನ ನಡುವೆ ಇರೋ ಒಂದು ಸಣ್ಣ ಅಂತರ, ಸಣ್ಣ ವಿರಾಮ. ಕೆಲವರ ವಿಷಯದಲ್ಲಿ ಆ ವಿರಾಮ ಸ್ವಲ್ಪ ದೊಡ್ಡದಾಗಿರುತ್ತೆ, ಗೊತ್ತಾಗುತ್ತೆ. ಕೆಲವರ ವಿಷಯದಲ್ಲಿ ಆ ವಿರಾಮ ಮುಗ್ದಿದ್ದೆ ಗೊತ್ತಾಗಲ್ಲ.
ಮಾಡ್ಕೊಳ್ಳಿ ಅವಿನಾಶ್, ಎಲ್ಲ ವಿಧಿ ಆಟ. ಏನ್ ಮಾಡಕ್ಕಾಗತ್ತೆ ಹೇಳಿ? ಅವನ್ ಮುಂದೆ ನಾವೆಲ್ಲ ತೃಣ ಸಮಾನರು. ಅವನ್ ಕರೆದಾಗ ಎಲ್ರು ಹೋಗ್ತಾ ಇರ್ಬೇಕು ಅಷ್ಟೇ. ನೀವೇ ಹೀಗ ಅಳ್ತಾ ಕುತ್ಕೊಂಡ್ರೆ ಪಾಪ ಮಯೂರಿಗೆ ಸಮಾಧಾನ ಮಾಡೋರು ಯಾರು ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಯಾರು ಗಾಬರಿ ಆಗ್ಬೇಡಿ, ಪಾರ್ಟಿ ಇನ್ನೂ ಮುಗ್ದಿಲ್ಲ. ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದ್ಬಿಡಿ ಅಂತ ನಿಮ್ ಮನೇಲಿ ಹೇಳಿ ಕಳಿಸಿದ್ದಾರೆ. ಸಮಯ ಆದ್ರೂ ಪರವಾಗಿಲ್ಲ, ಇವತ್ತಿನ ಪಾರ್ಟಿನ ಮನ್ಸಾರ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಮನೆಯಿಂದ ಅಮ್ಮ ಫೋನ್ ಮಾಡಿ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಕೇಳೋಕ್ ಮುಂಚೆನೆ ನಾವು ನಮ್ಮ ಸ್ಕೂಲಿನ ಸಿಹಿ ಅನುಭವಗಳನ್ನು ಹಂಚ್ಕೊಳ್ಳೋಣ. ಏನಂತೀರಾ? ಇದು ನಾವು ಸ್ಕೂಲಿಗೆ ಬರ್ತಿರೋ ಕಡೆ ದಿನ. ನಾವು ಇನ್ಮೇಲೆ ದಿನ ಒಬ್ರನ್ನೊಬ್ರು ನೋಡಕ್ಕಾಗಲ್ಲ, ಮಾತಾಡ್ಕೊಳಕ್ಕಾಗಲ್ಲ, ಜಗಳ ಕಾಯಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬಿಡ್ತೀವಿ. ನಾವ್ ಎಲ್ಲೇ ಹೋದ್ರು, ಎಷ್ಟೇ ದೊಡ್ಡವರಾದ್ರು ನಾವು ಓದಿದ ಸ್ಕೂಲ್ನ ಮರೆಯಕ್ಕಾಗಲ್ಲ. ಈಗ ನಮ್ಮನ್ನು ಉದ್ದೇಶಿಸಿ ಸತ್ಯಂ ಅಷ್ಟು ನಾಲ್ಕು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಲ್ಮೆಯ ವಿದ್ಯಾರ್ಥಿನಿಯರೇ, ಇಲ್ಲಿಂದ ನೀವು ಹೋದ್ಮೇಲೆ ನೀವು ಹೇಗೆ ನಮ್ಮನ್ನು ಮರೆಯೋದಿಲ್ವೋ ಹಾಗೆ ನಾವು ನಿಮ್ಮನ್ನು ಮರೆಯೋದಿಲ್ಲ. ಪ್ರತಿ ವರ್ಷನೂ ಒಂದೊಂದು ಬ್ಯಾಚ್ ಮಕ್ಕಳು ಶಾಲೆಯಿಂದ ಹೊರಗೆ ಹೋಗ್ತಾನೆ ಇರ್ತಾರೆ. ಅವರನ್ನು ನೆನೆಸ್ಕೊಳ್ಳೋ ಸಲುವಾಗಿ ಆಯ್ದ ಮಕ್ಕಳಿಗೆ ಬಹುಮಾನ ಕೊಡುವುದು ನಮ್ಮ ಶಾಲೆ ವಾಡಿಕೆ. ಆ ಪ್ರಕಾರ ಈ ವರ್ಷದ ಅತ್ಯುತ್ತಮ ಆಕಾಶವಾಣಿ ಅಂದರೆ ಅತ್ಯುತ್ತಮ ಹಾಡುಗಾರ್ತಿ ಮಿಸ್ ಬೃಂದಾ. ಅವಕಾಶ ಸಿಕ್ಕಿದ್ರೆ ಸಾಕು, ಎಲ್ಲೆಂದ್ರಲ್ಲೇ ಹಾಡ್ತಾನೆ ಇರ್ತಾಳೆ ಈ ಹುಡುಗಿ. ಈಗ ಮಿಸ್ ಪವರ್ ಹೌಸ್. ಈ ಹುಡುಗಿ ಉತ್ಸಾಹದ ಚಿಲುಮೆ, ಯಾರನ್ನು ಬೇಕಾದರೂ ಮಾತಿನಲ್ಲೇ ಮೋಡಿ ಮಾಡಿಬಿಡ್ತಾಳೆ. ಅವಳೇ ಮಿಸ್ ಛಾಯಾ.
ಈಗ ಕೊನೆಯ ಪ್ರಶಸ್ತಿ ಮಿಸ್ ಮುಟ್ಟಿದ್ರೆ ಮುನಿ. ತುಂಬಾ ಕೋಮಲವಾದ ಮನಸ್ಸು, ಹಿರಿಯರನ್ನ ಕಂಡ್ರೆ ತುಂಬಾ ಗೌರವ. ಪ್ರತಿಯೊಂದಕ್ಕೂ ಹೆದರ್ಕೊಳ್ಳೋ ಹುಡುಗಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅವರು ಯಾರು ಅಂದ್ರೆ ಮಿಸ್ ಮೇಘಾ. ಇವಳಿಗೆ ಸರ್ ಯಾಕೆ ಕೊಟ್ಟಿದ್ದಾರೆ ತಾನೆ ಟೈಟ್ಲು? ಇವಳು ಮುಟ್ಟಿದ್ರೆ ಮುನಿ ಅಲ್ಲ, ಮುರ್ದ ಇದ್ರೇನು ಮುನಿನ. ಏ ಕವಿತಾ, ಇನ್ನೊಂದು ಪ್ರಶಸ್ತಿ ಇರ್ಬೇಕಿತ್ತು, ಬಜಾರಿ ಪ್ರಶಸ್ತಿ ಅಂತ, ಅದನ್ನ ನಿನಗೆ ಕೊಡ್ತಾ ಇದ್ರು. ತಾಯಿ ಆಸರೆ ಇಲ್ಲದೆ ಇದ್ರೆ ಬದುಕೋ ತುಂಬಾನೇ ಕಷ್ಟ. ಸ್ವಾತಿ ಅವರಿಗೆ ಮಗಳನ್ ಬಿಟ್ಟು ಹೋಗೋದಕ್ಕೆ ಹೇಗಾದ್ರೂ ಮನ್ಸು ಬಂತ ಏನೋ. ಪಾಪ ಅವಿನಾಶ್ ಅವರು ಮಯೂರಿನ ಹೇಗೆ ಸಮಾಧಾನ ಪಡಿಸ್ತಾರೋ, ಹೇಗೆ ಸಂಭಾಳಿಸ್ತಾರೋ. ತಾಯಿ ಅವಶ್ಯಕತೆ ಮುಖ್ಯವಾಗಿರ್ಬೇಕಾದ ಸಮಯದಲ್ಲಿ ತಾಯಿನ ಕಳ್ಕೊಂಡ್ಬಿಟ್ಲು. ಪಾಪ ಮಯೂರಿ ತಾಯಿಲ್ದೆ ಒಂದು ಕ್ಷಣನೂ ಇರ್ತಿಲ್ಲ. ಪಾಪ ಮುಂದೆ ಏನ್ ಮಾಡ್ತಾಳೆ ನಂಗೆ ಗೊತ್ತಿಲ್ಲ. ಮಯೂರಿ, ಎಲ್ಲೋದ್ಲಪ್ಪ ಈ ಹುಡುಗಿ? ಮಯೂರಿ, 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 ಅವಿನಾಶ್ ಮಯೂರಿ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಕಡೆ ನೋಡುತ್ತೆ. ಸರಿಯಾಗಿ ನೋಡಿದ್ರಾ?